ನಮಸ್ಕಾರ, ನಾನು ಶೆಫ್ ಮಚಾ. ಬನ್ನಿ ಈ ಅದ್ಭುತವಾದ ಚಿಲ್ಲಿ ಟೊಮೆಟೊ ಸಾಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಬಿಸಿ ಹಾಕಿಡಿ. ಈಗ ಒಂದು 1/2 kg ಟೊಮೆಟೊ ತಗೊಂಡು ಅದನ್ನ ಸಣ್ಣದಾಗಿ ಚಾಪ್ ಮಾಡಿ ಪ್ಯಾನ್ ಹಾಕಿ. ನಂತರ 4 ಕಸಲು ಬೆಳ್ಳುಳ್ಳಿ, 1/2 ಭಾಗ ಈರುಳ್ಳಿ, 1 ಹಸಿಮೆಣಸು, 2 ಒಣಮೆಣಸು, ಸ್ವಲ್ಪ ಚಕ್ಕೆ ಹಾಗೂ ಸ್ವಲ್ಪ ಕಾಳು ಮೆಣಸನ್ನು ಸೇರಿಸಿಕೊಂಡು ಚೆನ್ನಾಗಿ ಕುಕ್ ಮಾಡಿ. ಇದು ಫುಲ್ ಸಾಫ್ಟ್ ಆಗ್ಬೇಕು. ಆಮೇಲೆ ಅದನ್ನ ಪೂರ್ತಿ ಕೂಲ್ ಆಗ್ಬಿಡಿ. ತಣ್ಣಗಾದ್ಮೇಲೆ ನುಣ್ಣು ಗ್ರುಪ್ಕೊಂಡು ಚೆನ್ನಾಗಿ ಫಿಲ್ಟರ್ ಮಾಡಿ ಅದೇ ಪ್ಯಾನ್ಗೆ ಹಾಕಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಸಕ್ಕರೆ ಅಥವಾ ಬೆಲ್ಲ, ಒಂಚೂರು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ ವಿನಿಗರ್ ಹಾಕಿ. ಈಗ ಸ್ಟವ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡಿ. ನೀರಿನ ಅಂಶ ಹೋಗಿ ಅದು ಈ ಹದಕ್ಕೆ ಬರಬೇಕು. ಅವಾಗ ಸ್ಟವ್ ಆಫ್ ಮಾಡಿ ಇನ್ನೊಂದು ಪಾತ್ರೆಗೆ ಹಾಕಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ 2-3 ವಾರ ಗಂಟ ಆರಾಮಾಗಿ ಇಡಬಹುದು. ನೋಡಿ ಈ ಸಾಸು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ರುಚಿ ಕೂಡ ಎಷ್ಟು ಚಂದ ಅಂದ್ರೆ, ಒಂದು ಬನ್ ಅಥವಾ ಬ್ರೆಡ್ ತಗೊಂಡು ಸೌತೆಕಾಯಿ ಹಾಗೂ ಈರುಳ್ಳಿ ಮಾತ್ರ ಇಡಿ. ಅದರ ನಂತರ 1 ಟೇಬಲ್ ಸ್ಪೂನ್ ಈ ಸಾಸ್ ಹಾಕಿ ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಂಗಡಿಯಲ್ಲಿ ತಗೊಳ್ಳೋ ಸಾಸ್ ಇದ್ರ ಮುಂದೆ ವೇಸ್ಟ್. ಟ್ರೈ ಮಾಡಿ, ಶೇರ್ ಮಾಡಿ. ಇದೇ ತರ ಅದ್ಭುತ ರೆಸಿಪಿಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.